ನಮಸ್ಕಾರ ಎಲ್ರಿಗೂ. ಇವಾಗ ನಾವು ಫ್ರಾಗ್ ಹೇಗೆ ಮಾಡೋದು ಅಂತ ನೋಡೋಣ. ಇದೇ ರೀತಿ ಫ್ರಾಗ್ ಜಂಪ್ ಆಗುತ್ತೆ, ಈ ರೀತಿ ಜಂಪ್ ಆಗೋ ಫ್ರಾಗನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಮೊದಲು ಇದಕ್ಕೆ ಬೇಕಾಗಿರುವ ವಸ್ತುಗಳು ಯಾವುದು ಅಂತ ನೋಡೋಣ. ಮೊದಲು A4 ಶೀಟ್, ಈ ರೀತಿ A4 ಶೀಟು, ಅದರಲ್ಲಿ ಕಲರ್ ಶೀಟ್ ಆಗಿ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಈ ಥರ A4 ಶೀಟ್ ಬೇಕು, ಕಲರ್ಡಲ್ಲಿ ಬರುತ್ತೆ. ನಾನು ಗ್ರೀನಿನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಗೂಗ್ಲಿ ಐಸ್, ಸೀಸರ್ಸ್, ಆಮೇಲೆ ಗ್ಲೂ. ನೋಡಿ ಈಗ ನನ್ನ ಹತ್ರ A4 ಶೀಟ್ ಇತ್ತು, ಗ್ರೀನು. ಈಗಾಗಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನಾನು. ಮೊದಲು A4 ಶೀಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಪುನಃ ಓಪನ್ ಮಾಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಬೋಟ್ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಒಂದೇ ಲೆಕ್ಕ ಇಲ್ಲಿ ಕಾರ್ನರ್ಗಳು, ಇಲ್ಲಿ ಕಾರ್ನರ್ ನಡುವೆ ಗ್ಯಾಪ್ ಇರಬಾರ್ದು, ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದ ಕಡೆ ಎಕ್ಸ್ಟ್ರಾ ಶೀಟ್ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ನಿಮಗೆ ನಮಗೆ ಫ್ರಾಗ್ ಮಾಡೋಕ್ಕೆ ಬೇಕಾಗಿರುವಂತಹ ಪೀಸ್ ಕೈಯಲ್ಲಿದೆ. ನಾನು ಇದರ ವೈಟ್ ಬದಲಿಗೆ ಇದು ಗ್ರೀನ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ ಇವಾಗ ಈ ಶೀಟ್ ರೆಡಿಯಾಗಿದೆ. ನಾನೀಗ ನನ್ನ ಹತ್ರ ಇದೇ ಪೀಸ್ ರೆಡಿ ಇದ್ದಿದ್ದರಿಂದ ನಾನು ಗ್ರೀನನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಕೈಯಲ್ಲಿ ಇದು ಶೀಟ್ ಇದೆ ಅಲ್ಲ ಇವಾಗ. ಸೊ ಇಲ್ಲಿ ಮೊದಲು ಆಲ್ರೆಡಿ ನಾವು ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದು ಸ್ಲೈಡ್ ಫೋಲ್ಡ್ ಆಗಿದೆ. ಓಕೆ, ಇವಾಗ ಇದು ಓಪನ್ ಮಾಡಿ ಹೀಗೆ ಒನ್ ಮೋರ್ ಸೈಡ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ, ಈ ಎರಡೂ ಭಾಗ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಓಪನ್ ಮಾಡಿಕೊಂಡಿದ್ದೆ ಹೀಗೆ ಈ ಕಡೆ ಎರಡೂ ಕಡೆಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಇದು ಕಡೆಯೂ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಸ್ಕ್ವೇರ್ ಶೀಟ್ ಬಂದಿದೆ ನಿಮ್ಮ ಕೈಯಲ್ಲಿ. ಈಗ ಈ ಆಕೃತಿ ಬಂದಿದೆ ಅಲ್ವಾ, ಈಗ ಇಲ್ಲಿ ಎರಡೂ ಕಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟ್ರಯಾಂಗಲ್ ಶೀಟ್ ಇದೆಯಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಿಮಗೆ ಎರಡೂ ಸೈಡಲ್ಲೂ ಕೂಡ ಪಾಕೆಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದು ಇದ್ರ ಒಳಗಡೆ ಫಿಲ್ ಮಾಡಬೇಕು. ಈ ಎರಡೂ ಸೈಡ್ಗಡೆ ಫೋಲ್ಡ್ ಮಾಡಿರೋ ಪೀಸನ್ನು ಟ್ರಯಾಂಗಲ್ ಒಳಗಡೆ ಫಿಲ್ ಮಾಡ್ಕೋಬೇಕು. ಈಗ ಟರ್ನ್ ಮಾಡಿಕೊಂಡು ಹೀಗೆ ನಾಲ್ಕು ಸೈಡ್ ಕೂಡ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಈ ಫೋಲ್ಡ್ ಮಾಡ್ಕೊಂಡಿರೋ ಶೀಟನ್ನು ಮತ್ತೆ ಫೋಲ್ಡ್ ಮಾಡ್ಕೋಬೇಕು ಈ ಥರ. ಒಂದು, ಎರಡು, ಮೂರು, ನಾಲ್ಕು. ನೋಡಿ ಈಗ ನಾಲ್ಕು ಕಾಲುಗಳನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಟರ್ನ್ ಮಾಡ್ಕೊಳ್ಳಿ. ನೋಡೀಗ ಶೇಪ್ ಬಂದಿದೆ. ನೆಕ್ಸ್ಟು ಏನು ಮಾಡಬೇಕಂದ್ರೆ, ನಿಮ್ಮ ಹತ್ರ ಈಗಾಗಲೇ ಈ ಗೂಗ್ಲಿ ಐಸ್ ಇದೆಯಲ್ವಾ, ಇದಕ್ಕೆ ನಿಮ್ಮ ಹತ್ರ ಇರೋ ಏನು ಗ್ಲೂವನ್ನು, ಏನು ಯಾವಾಗ್ಲೂ ಕೂಡ ಆಗುತ್ತೆ, ಫೆವಿಕಾಲ್ ಕೂಡ ಹಚ್ಕೋಬೋದು. ಈ ಥರ ಗ್ಲೂ ಹಚ್ಕೊಂಡು ಇಲ್ಲಿ ಈ ಥರ ಫಿಕ್ಸ್ ಮಾಡ್ಕೋಬೇಕು, ಸ್ಟಿಕ್ ಮಾಡ್ಕೊಳ್ಳಿ. ನೋಡೀಗ ಫ್ರಾಗ್ ರೆಡಿಯಾಗಿದೆ. ನೋಡಿ ಹೀಗೆ ಇದು ಜಂಪ್ ಆಗ್ತಾ ಇದೆ.
ಈಗಾಗಲೇ ನಾನು ಮಾಡಿರೋ ಫ್ರಾಗನ್ನು ಇಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಫ್ರಾಗ್ ತಯಾರು ಮಾಡ್ಕೋಬೋದು. ನಿಮಗೆ ಬೇಕಿದ್ರೆ ಇದರ ಮೇಲೆ ಏನಾದರೂ ಡಿಸೈನ್ ಮಾಡ್ಕೋಬೋದು. ಫ್ರಾಗ್ ಬ್ಯಾಕ್ ಏನಾದರೂ ಡಿಸೈನ್ ಬೇಕಿದ್ರೆ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಆಡೋಕ್ಕೂ ಕೊಡ್ಬೋದು, ಇದನ್ನು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಿಮಗೆ ಈ ನಮ್ಮ ಫ್ರಾಗ್ ಮಾಡೋ ವಿಧಾನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.